रुचिकर वाद गुलाब जामून हेगे अंत ना तोर्ता नोड़ मोदी के गुलाब जामून के पाक हेगोनी पात्र तक अद्के लोट एर लोट नहीं हाकिरे वो लोट सक्रे हाकु इला नाक लोट नहीं हाकिरे एर लोट सक्रे हाकु लोट नहीं हाकदी नोड़ नमी गे बेस्ट हाकबूर लोट अड़ते हाकु अब मामूली अड़े गे अब हाकुअ नी वर् लोट सक्रे हाक अदे अड़ते जास्ती गुला प्याकेट तक गुलाब जामून प्याकेट तक जास्ती सक्रे हाकि ना जास्ती जास्ती मेकूर जन मिनिमम लोट सक्रे हाँता नोड़ी सक्रे हाकी फ्रेंड्स पाकद ऐलि मत वो लवंग हाकी ऐल जज्जी हाकी नोड़ी फ्रेंड्स ग्यास स्टव मेले नानिटी पाकन फ्रेंड्स वो प्याकेट नंदिनी गुलाब जामून मिक्स पौड्र तंदिनी फ्रेंड्स वो पात्र तक आ पात्र नंदिनी मिक्स गुलाब जामून पौड्र हाकती ಈಗ ಇದರೊಳಗೆ 1 ಟೇಬಲ್ ಸ್ಪೂನ್ ಮೈದಾ ಹಾಕ್ತಾ ಇದೀನಿ ಯಾಕೆಂದ್ರೆ ಅದು ಹೋಗಕ್ಕೆ ಒಂದು ಸ್ವಲ್ಪ ಇದು ಸೋಡಾ ಹಾಕ್ತಾ ಇದೀವಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಈ ಮಿಕ್ಸರ್ ಒಳಗೆ ಒಂದು ಹಾಲು ಕೂಡ ಹಾಕೋಬಹುದು ನೀರು ಕೂಡ ಹಾಕೋಬಹುದು ನಾವು ನೀರು ಹಾಕ್ಕೊಳ್ತಾ ಇದೀವಿ ನೀರು ಹಾಕೊಂಡು ಕಲಸ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನೀರು ಕಲಸ್ಕೊಳ್ಳಿ ಈಗ ಇದರೊಳಗೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ತುಂಬಾ ಸ್ಮೂತ್ ಮಾಡ್ಕೋಬೇಡಿ ತುಂಬಾ ಗಟ್ಟಿನೂ ಮಾಡ್ಕೋಬೇಡಿ ಮೀಡಿಯಂ ಅಲ್ಲಿ ಇರಲಿ ಸೋ ಈಗ ಇದು ಕರೆಕ್ಟ್ ಆಗಿದೆ ಉಂಡೆ ಮಾಡ್ಕೊಳ್ತಾ ಇದೀವಿ ನಾವೀಗ ಈಗ ನೋಡಿ ಉಂಡೆ ಮಾಡ್ಕೊಳ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಈಗ ಪಾಕ ಕುದಿತಾ ಇದೆ ಫ್ರೆಂಡ್ಸ್ ಈಗ ಗುಲಾಬ್ ಜಾಮೂನ್ನ ಒಂದೇ ದಿನದಲ್ಲಿ ಖಾಲಿ ಆಗುತ್ತೆ ಅಂದ್ರೆ 10 ನಿಮಿಷ ಕುದಿಸ್ಕೊಳ್ಳಿ ಸಾಕು ಇಲ್ಲ ನಾವು ಇಟ್ಟು ತಿಂತೀವಿ ಅಂದ್ರೆ 7 ದಿನ ಅಥವಾ 3 ದಿನ ಯೂಸ್ ಮಾಡ್ತೀವಿ ಅಂದ್ರೆ 20 ನಿಮಿಷ ಕುದಿಸ್ಕೊಳ್ಳಿ ಸಾಕು ನೋಡಿ ಫ್ರೆಂಡ್ಸ್ ಉಂಡೆ ಆಗ್ತಾ ಇದೆ ಅಮ್ಮ ಉಂಡೆ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಉಂಡೆ ಆಗಿದೆ ಈಗ ಒಂದು 5 ನಿಮಿಷ ಉಂಡೆನ ಹಾಗೆ ಇಡಬೇಕು ಇಡ್ತಾ ಇದೀನಿ ನಾನು ಈಗ ಈಗ ಪಾಕ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಗ್ಯಾಸ್ ಸ್ಟೌ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಇದೀನಿ ಅದಕ್ಕೆ ನಾನು ಜಾಮೂನ್ ಈಗ ಪಾಕ ರೆಡಿ ಆಯ್ತು ಇದಕ್ಕೆ ಆಫ್ ಮಾಡ್ತೀನಿ ಈಗ ಪಕ್ಕದಲ್ಲಿ ಎಣ್ಣೆ ಇದೆ ಅದನ್ನ ಬಿಡ್ತಾ ಇದೀನಿ ಬಿಡ್ತಾ ಇದೀವಿ ನೋಡಿ ಹೀಗೆ ಗುಲಾಬ್ ಜಾಮೂನ್ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಬೇಯಿಸಬೇಕು ಚೆನ್ನಾಗಿ ಸಣ್ಣ ಉರಿ ಇಡಬೇಕು ಫ್ರೆಂಡ್ಸ್ ಜೋರಾಗಿಟ್ರೆ ಅದು ಕರಂಚಿಂದು ಸ್ವಲ್ಪ ಕಪ್ಪಾದಂಗ ಕಪ್ಪಾದಂಗ ಬರುತ್ತೆ ಸಣ್ಣ ಉರಿ ಇಟ್ಟು ಅದನ್ನ ನೀಟಾಗಿ ಬೇಯಿಸಬೇಕು ನೋಡಿ ನೋಡಿ ಎಣ್ಣೆ ಜಾಸ್ತಿ ಹಾಕಬೇಕಾಯ್ತು ಸ್ವಲ್ಪ ಅದಕ್ಕೆ ಸ್ವಲ್ಪ ಕಡಿಮೆ ಐತೆ ಎಣ್ಣೆ ಇದರೊಳಗೆ ಎಲ್ಲ ಹಾಕಿದೀವಿ ಅದನ್ನ ತೆಗೆದು ಈ ಬೌಲಿಗೆ ಎರಡು ಮೂರು ಹಾಕಿದೀನಿ ನೋಡಿ ಫ್ರೆಂಡ್ಸ್ ಈಗ ನೋಡಿ ಎಷ್ಟು ಸ್ಮೂತ್ ಆಗಿ ಎಷ್ಟು ಬಿಸಿಯಾದ ಗರಿಗರಿಯಾದ ಹೋಟೆಲ್ಗಿಂತಲೂ ರುಚಿಕರವಾದ ಗುಲಾಬ್ ಜಾಮೂನ್ ರೆಡಿ ಆಗಿದೆ ನಾನು ಟೇಸ್ಟ್ ಮಾಡ್ತಾ ಇದ್ದೆ ನನ್ನ ಮಗ ನೀವು ಮಾಡಿ ಟೇಸ್ಟ್ ಮಾಡಿ ಫ್ರೆಂಡ್ಸ್ ಗುಲಾಬ್ ಜಾಮೂನ್ ಈ ಗುಲಾಬ್ ಜಾಮೂನು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಪೂರ್ವಿ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ರೆಸಿಪಿ ಒಟ್ಟಿಗೆ ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್